ನಮಸ್ತೆ ವೀಕ್ಷಕರೇ, ತಮಗೆಲ್ಲ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಕಡೆ ಕಾರ್ತಿಕ ಸೋಮವಾರ, ಇದೇ ತಿಂಗಳ 11ನೇ ತಾರೀಕು ಇದೆ, ಹಾಗೆ 12ನೇ ತಾರೀಕು ಅಮಾವಾಸ್ಯೆ ಇದೆ. ಈ ಕಡೆ ಕಾರ್ತಿಕ ಸೋಮವಾರ ಮತ್ತು ಅಮಾವಾಸ್ಯೆಗಳಲ್ಲಿ ಪ್ರಸಿದ್ಧ ದೇವಾಲಯಗಳಲ್ಲಿ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು, ಶ್ರೀಕ್ಷೇತ್ರ ಧರ್ಮಸ್ಥಳದಲ್ಲಿರ್ಬೋದು, ಲಕ್ಷದೀಪೋತ್ಸವಗಳು ಬೆಳಗುತ್ತೆ. ಹಾಗೆ ಶ್ರೀ ವರದರಾಜೇಶ್ವರ ಸ್ವಾಮಿ ಶಿವಾಲಯದಲ್ಲಿ 11ನೇ ತಾರೀಕು ಕಡೆ ಕಾರ್ತಿಕ ಸೋಮವಾರ ಇರೋದ್ರಿಂದ ಸಂಜೆ 6-6:30 ಗಂಟೆಗೆ ದೀಪೋತ್ಸವ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಪ್ರತಿಯೊಬ್ಬರು ಬರ್ಬೋದು, ತಮ್ಮ ಕೈಲಾದಂತಹ ಒಂದು ಹಣತೆಗಳನ್ನು ಅಲ್ಲಿ ಬೆಳಗಿಸ್ಬೋದು. ಈ ಹಣತೆಗಳನ್ನು ಬೆಳಗೋದ್ರಿಂದ ಹಾಗೆ ಕಾರ್ತಿಕ ಮಾಸದಲ್ಲಿ ದೀಪವನ್ನು ಹಚ್ಚೋದ್ರಿಂದ ಏನು ಫಲ ಸಿಗುತ್ತೆ ಅನ್ನೋದಾದರೆ, ಯಾರು ದೀಪವನ್ನು ಬಂದು ಶಿವಾಲಯಗಳಲ್ಲಿ ದೀಪವನ್ನು ಹಚ್ಚುತ್ತಾರೆ ಒಂದು ಕಡೆ ಕಾರ್ತಿಕ ಸೋಮವಾರ ದಿನ, ಅವರ ದಾರಿದ್ರ್ಯ ನಾಶವಾಗುತ್ತೆ, ಹಾಗೆ ಅವರಲ್ಲಿರುವಂಥ ಒಂದು ಸಂಕಷ್ಟಗಳು ನಿವಾರಣೆ ಆಗುತ್ತೆ, ಹಾಗೆ ಅವರಲ್ಲಿ ಏನು ಕಷ್ಟಗಳ ಒಂದು ಸರಮಳೆ ಇರುತ್ತೆ, ಏನು ಕತ್ಲೆಯಲ್ಲಿ ಇರ್ತಾರೆ ಅಂಥವ್ರಿಗೆ ಬೆಳಕನ್ನು ನೀಡುವಂಥ ಒಂದು ಶಿವ ಈ ಒಂದು ಕಡೆ ಕಾರ್ತಿಕ ಸೋಮವಾರದಲ್ಲಿ ದೀಪ ಹಚ್ಚೋದ್ರಿಂದ ಖಂಡಿತ ಅವರ ಬಾಳೆಲ್ಲಿ ಬೆಳಕು ನೀಡ್ತಾನೆ ಅಂತ ಹೇಳಿ ನಮ್ಮ ಪುರಾಣದಲ್ಲಿ ಕಂಡುಬರುತ್ತೆ ವೀಕ್ಷಕರೇ. ಅದೇ ರೀತಿಯಾಗಿ 12ನೇ ತಾರೀಕು, ಇದೇ ತಿಂಗಳ 12ನೇ ತಾರೀಕು ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆ ದಿನ ನಿಮಗೆಲ್ಲ ತಿಳಿದಿರೋ ಹಾಗೆ ಶಿವಾಲಯದಲ್ಲಿ, ಶ್ರೀ ವರದರಾಜೇಶ್ವರ ಸ್ವಾಮಿ ಶಿವಾಲಯದಲ್ಲಿ ಕಾಲಭೈರವ ಸಹಿತ ಪ್ರತ್ಯಂಗ ಹೋಮವನ್ನು ಹಮ್ಮಿಕೊಳ್ತೇವೆ. ಅದೇ ರೀತಿಯಾಗಿ ಈ ಹೋಮದಲ್ಲಿ ಪಾಲ್ಗೊಂಡು ಅನೇಕ ಜನರು ತಮ್ಮ ತಮ್ಮ ಕಷ್ಟಗಳನ್ನ ನಿವಾರಣೆ ಮಾಡಿಕೊಂಡಿರುವಂಥವ್ರು, ಅನಾರೋಗ್ಯ ಪೀಡಿತರು, ಅನಾರೋಗ್ಯಗಳನ್ನ ದೂರ ಮಾಡಿ ಆರೋಗ್ಯವಂತರಾಗಿರುವಂಥದ್ದು ನಾವು ಸಾಕಷ್ಟು ನಾವು ನೋಡ್ತಾ ಇದ್ದೀವಿ ವೀಕ್ಷಕರೇ. ಅದೇ ರೀತಿಯಾಗಿ ಈ ಒಂದು ಕಡೆ ಕಾರ್ತಿಕ ಸೋಮವಾರ ದಿನ ತಾವೆಲ್ಲರೂ ಬಂದು ಶಿವಾಲಯದಲ್ಲಿ ಪಾಲ್ಗೊಳ್ಬಹುದು. ಹಾಗೆ ಶಿವಾಲಯದಲ್ಲಿ ಬಂದು ನೀವು ನಿಮ್ಮ ಕೈಲಾದಂಥ ಒಂದು ಹಣತೆಗಳನ್ನು ಅಂದರೆ ದೀಪಗಳನ್ನು ನೀವು ಹಚ್ಚಬಹುದು. ಹಾಗೆ ಅದೇ ರೀತಿಯಾಗಿ ಈ ಒಂದು ಅಮಾವಾಸ್ಯೆ ದಿನ ಕಾಲಭೈರವ ಸಹಿತ ಪ್ರತ್ಯಂಗ ಹೋಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ಅನೇಕ ಜನರು ನನಗೆ ಕರೆಯನ್ನು ಮಾಡ್ತಾರೆ, ಗುರುಗಳೇ ನಾವು ದೂರದಲ್ಲಿದ್ದೀವಿ, ದೂರದಲ್ಲಿದ್ದೀವಿ, ನಾವು ಏನು ಮಾಡಬೇಕು, ನಾವು ಹೋಮದಲ್ಲಿ ಪಾಲ್ಗೊಳ್ಬೇಕು, ಆದರೆ ಏನು ಮಾಡಬೇಕು ಅಂತ ಹೇಳ್ತಾರೆ. ಆದರೆ ನಾನು ಅವ್ರಿಗೆ ಹೇಳೋದು ಏನು ಅಂತ ಹೇಳಿದ್ರೆ, ನಿಮ್ಮ ನಿಮ್ಮ ಒಂದು ಹೆಸರು, ನಕ್ಷತ್ರ, ಹಾಗೆ ಗೋತ್ರಗಳಿದ್ದರೆ ಅವೆಲ್ಲ ಬರೆದು ಒಂದು ವಾಟ್ಸಪ್ನ ಮಾಡಿ, ಹಾಗೆ ನಿಮ್ಮ ಹೆಸರಲ್ಲಿ ಸಂಕಲ್ಪವನ್ನು ಮಾಡಿ ಇಲ್ಲಿ ಮೆಣಸಿನಕಾಯಿಯಿಂದ ಹೋಮವನ್ನು ಮಾಡ್ತೇವೆ. ನೀವು ದೇವಾಲಯಕ್ಕೆ 900 ರೂಪಾಯಿಗಳನ್ನು ಕಟ್ಟಬೇಕಾಗತ್ತೆ. ನೀವು ಎಲ್ಲೇ ಇರಲಿ, ನಿಮ್ಮ ನಿಮ್ಮ ಹೆಸರು, ನಕ್ಷತ್ರ, ಹಾಗೆ ನಿಮ್ಮ ಗೋತ್ರಗಳನ್ನು ನೀವು ಕಳಿಸಿ, ನಿಮ್ಮ ಮನೆಯಲ್ಲಿ ಯಾರ್ಯಾರು ಇದ್ದಾರೆ ಅವ್ರದ್ದೆಲ್ಲ ಹೆಸರುಗಳನ್ನ ಬರೆದು ಕಳಿಸಿ, ನಾನು ಕೊಡೋಂಥ ಈ 2 ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ 9611745407 9611745407 9483535407 9483535407 ವೀಕ್ಷಕರೇ, ನೀವು ಯಾರಾದರೂ ದೂರದಿಂದ ಹೋಮವನ್ನು ಮಾಡಿಸ್ಬೇಕು ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಅನೇಕ ಜನರಿಗೆ ಹೋಮವನ್ನು ಮಾಡಿಸ್ಬೇಕು, ಹೋಮದಲ್ಲಿ ಪಾಲ್ಗೊಳ್ಬೇಕು ಅಂತ ಆಸೆ ಇದೆ, ಆದರೆ ಅನೇಕ ಜನರಿಗೆ ಸಾಧ್ಯವಾಗ್ತಾ ಇಲ್ಲ. ಅದರಿಂದ ಅವರಿಗೆ ಒಂದು ಅನುಕೂಲ ಆಗಲಿ ಅಂತ ಹೇಳಿ ಈ ಒಂದು ಪದ್ಧತಿಯನ್ನು ನಾವು ತಂದಿದ್ದೀವಿ. ಅದೇ ರೀತಿಯಾಗಿ ಈ ಒಂದು ಅಮಾವಾಸ್ಯೆ ದಿನ ತಾವೆಲ್ಲರೂ ಬನ್ನಿ, ಹಾಗೆ ಈ ಹೋಮದಲ್ಲಿ ಪಾಲ್ಗೊಳ್ಳಿ. ವೀಕ್ಷಕರೇ, ಇನ್ನೂ ಬಹಳ ಮುಖ್ಯವಾದ ಒಂದು ವಿಚಾರ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ಶ್ರೀ ಯದುವೀರ್ ಮಹಾರಾಜರು ದೇವಾಲಯಕ್ಕೆ ಆಗಮಿಸಿ ದೇವಾಲಯದ ಒಂದು ರಾಜಗೋಪುರದ ಒಂದು ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಭೂಮಿ ಪೂಜೆಯನ್ನು ಮಾಡಿ ಶಿವನಿಗೆ ತಮ್ಮ ಕೈಯಿಂದಲೇ ಅರ್ಚನೆಯನ್ನು ಮಾಡಿ, ಬಿಲ್ವಾರ್ಚನೆಯನ್ನು ಮಾಡಿ ಅಲ್ಲಿ ನೆರೆದಿರಕ್ಕಂತಹ ಭಕ್ತರಿಗೆಲ್ಲ ತಮ್ಮ ಹಿತನುಡಿಗಳನ್ನು ಹೇಳಿ, ಹಿತವಚನಗಳನ್ನು ಹೇಳಿ ಅವರು ತುಂಬ ಸಂತೋಷದಿಂದ ಶಿವನಿಗೆ ಪೂಜೆ ಮಾಡಿದಂಥ ಒಂದು ಕ್ಷಣಗಳು ಖಂಡಿತ ನಾವು ಮರೆಯೋಕ್ಕಾಗೋದಿಲ್ಲ ವೀಕ್ಷಕರೇ. ಈ ಒಂದು ಲಿಂಗಕ್ಕೆ ಅಘೋರಿಗಳು ಆಗಮಿಸ್ತಾರೆ, ಎಲ್ಲ ರೀತಿಯಾದ ಒಂದು ಮಹಾನುಭಾವರು ಆಗಮಿಸ್ತಾ ಇದ್ದಾರೆ. ಅಘೋರಿಗಳು ಹೇಳಿರುವಾಗೆ ಇದು ಮುಂದೊಂದು ದಿನ ವಿಶ್ವಪ್ರಸಿದ್ಧಿ ಆಗುತ್ತೆ ಈ ಲಿಂಗ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ನಡೀತಾ ಇರೋಂಥ ಒಂದು ಆ ಸನ್ನಿವೇಶಗಳು ನೋಡ್ತಾ ಇದ್ರೆ ಖಂಡಿತವಾಗಿ ಇದು ಒಂದು ಮುಂದೊಂದು ದಿನ ವಿಶ್ವಪ್ರಸಿದ್ಧಿ ಆಗುವಂಥ ಒಂದು ಕ್ಷೇತ್ರವಾಗಿ ಬೆಳೆಯುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯಾದ ಅನುಮಾನ ಇಲ್ಲ ವೀಕ್ಷಕರೇ. ತಾವೆಲ್ಲರೂ ಬನ್ನಿ, ಈ ಹೋಮದಲ್ಲಿ ಪಾಲ್ಗೊಳ್ಳಿ, ತಮ್ಮ ತಮ್ಮ ಕಷ್ಟಗಳನ್ನ ದೂರ ಮಾಡಿಕೊಳ್ಳಿ. ಅದೇ ಕಡೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ 11ನೇ ತಾರೀಕು ತಾವೆಲ್ಲರೂ ಆಗಮಿಸಿ ಶಿವನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು.